ಕೊಡಗಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಭೂಕಂಪನವಾದ ಆಸುಪಾಸಿನಲ್ಲೇ ಗುಡ್ಡಗಳು ಕುಸಿಯಲು ಆರಂಭಿಸಿದೆ ಇದರ ನಡುವೆ ಭಾಗಮಂಡಲ ತ್ರಿವೇಣಿ ಸಂಗಮವಾಗಿದ್ದು ಹಲವು ರಸ್ತೆ ಸಂಪೂರ್ಣ ಕಟ್ಟಾಗಿದೆ ಭಗಂಡೇಶ್ವರ ದೇಗುಲದ ಆವರಣಕ್ಕೂ ನೀರು ನುಗ್ಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಕೊಡಗಿನಲ್ಲಿ ಮುಂದುವರೆದ ಮಳೆಯ ಬರ ಹಲವೆಡೆ ಗುಡ್ಡ ಕುಸಿತ ಆತಂಕದಲ್ಲಿ ಜನ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ನದಿ ತೊರೆ ಹಳ್ಳಕೊಳ್ಳ ತುಂಬಿ ಹರಿತಾ ಇದೆ ವಿಪರೀತ ಮಳೆಯಿಂದಾಗಿ ಎತ್ತರದ ಪ್ರದೇಶ ಹಾಗೂ ಕಳೆದ ಮಳೆಗಾಲದಲ್ಲಿ ಮೆದುವಾದ ಮಣ್ಣು ಇದೀಗ ಮತ್ತೆ ಕುಸಿಯಲಾರಂಭಿಸಿದೆ ಇದು ಜನತೆಯನ್ನ ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ ಇಂದು ಮಡಿಕೇರಿ ಸಮೀಪದ ತಾಳತ್ತು ಮನೆ ವ್ಯಾಪ್ತಿಯಲ್ಲೂ ಕೂಡ ಮೂವತ್ತು ಅಡಿ ಎತ್ತರದ ಗುಡ್ಡ ಕುಸಿತವಾಗಿದೆ ರಸ್ತೆಗೆ ಅಡ್ಡಲಾಗಿ ಮಣ್ಣು ಬಿದ್ದಿದ್ದು ಮಡಿಕೇರಿ ಟು ಮಂಗಳೂರು ರಸ್ತೆಯಲ್ಲಿ ಕೆಲ ಕಾಲ ರಸ್ತೆ ಸಂಚಾರ ಬಂದ್ ಆಗಿತ್ತು ನಂತರ ಜೆಸಿಬಿ ಮೂಲಕ ಮಣ್ಣನ್ನು ತೆರವುಗೊಳಿಸಲಾಯಿತು ಇನ್ನು ಕರ್ತೋಜಿ ಬಳಿ ಮತ್ತೆ ಮಣ್ಣು ರಸ್ತೆಗೆ ಬೀಳ್ತಾ ಇದೆ ಡಾಂಬರ್ ಕಿತ್ತು ಬರ್ತಾ ಇದೆ ಹೀಗಾಗಿ ಕರ್ತೋಜಿ ಬಳಿ ಬ್ಯಾರಿಕೇಟ್ ಅನ್ನ ಹಾಕಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಕರ್ತೋಜಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಬಹುತೇಕ ಹಾನಿಯಾಗಿದ್ದು ಇದೇ ರೀತಿ ಮಣ್ಣು ಜಾರಿದ್ದಲ್ಲಿ ಮಡಿಕೇರಿ ಮಂಗಳೂರು ರಸ್ತೆ ಕಡಿತಗೊಳ್ಳುವ ಸಾಧ್ಯತೆ ಇದೆ ಮಡಿಕೇರಿ ಮತ್ತೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸಮಸ್ಯೆ ಉಂಟಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಕರ್ತೋಜಿ ಗ್ರಾಮದಲ್ಲಿ ನಾನಿದ್ದೀನಿ ಈ ಒಂದು ಕರ್ತೋಜಿ ಗ್ರಾಮದಲ್ಲಿ ಇರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಏನಿದೆ ಇದು ಸಾಕಷ್ಟು ಉಪ್ತಾ ಇದೆ ಕಾರಣ ಇಷ್ಟೇ ಕಳೆದ ಬಾರಿನೂ ಕೂಡ ಈ ಒಂದು ರಸ್ತೆಯ ಬದಿಯಲ್ಲಿ ಸಾಕಷ್ಟು ಮಣ್ಣನ್ನ ತೆಗೆದಿದ್ರು ಆ ಮಣ್ಣು ತೆಗೆದಂತಹ ಪರಿಣಾಮದಿಂದಾಗಿ ಸಾಕಷ್ಟು ಮಣ್ಣುಗಳು ಕೂಡ ಏನು ರಸ್ತೆ ಆ ಮಾರ್ಗ ಏನಿದೆ ಆ ಬೆಟ್ಟದ ಪ್ರದೇಶ ಆ ಪ್ರದೇಶದಿಂದ ಸಾಕಷ್ಟು ಒತ್ತಡ ಹೆಚ್ಚಾಗಿ ಇದೀಗ ರಸ್ತೆ ಭಾಗಕ್ಕೆ ಈ ಮಣ್ಣುಗಳು ಕುಸಿಯಲು ಆರಂಭಿಸ್ತು ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಭಾರಿ ಪ್ರಮಾಣದ ನೀರು ಕೂಡ ಹರಿತಾ ಇದ್ದು ಮತ್ತೆ ಮತ್ತಷ್ಟು ಅಪಾಯ ಎದುರಾಗುವ ಸಾಧ್ಯತೆ ಇದೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಿದ್ದು ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ನಾಗರಾಜ್ ಪರಿಶೀಲನೆಯನ್ನ ನಡೆಸಿದ್ದಾರೆ ಇದಕ್ಕೆ ಡ್ರೈನ್ ಮಾಡಿ ಮತ್ತು ಆ ಅಲ್ಲಿ ಒಂದು ಕ್ರಾಸ್ ಡ್ರೈನ್ ಮಾಡಬೇಕಾಗತ್ತೆ ಯಾಕೆ ನೋಡಿ ನೀರು ಬರ್ತಾ ಇದೆ ಅಲ್ಲಿ ಆ ನೀರು ಮತ್ತು ಈ ಗುಡ್ದು ಬರೋ ನೀರೆಲ್ಲ ಈ ಒಳಗಡೆ ಅಪ್ಲಿಫ್ಟ್ ಆಗ್ತಾ ಇದೆ ನೀರು ಮೇಲೆ ಬರ್ತಾ ಇದೆ ಅದಕ್ಕೆ ಕ್ರಾಸ್ ಡ್ರೈನೇಜ್ ಯಾವುದೂ ಇಲ್ಲ ಇಲ್ಲಿ ನಿಯರ್ ಬೈ ಹಾಗಾಗಿ ಅದು ಆ ಥರ ಆಗ್ತಾಯಿದೆ ಈಗ ಇದು ಮಳೆ ನಿಂತು ಕೂಡಲೇ ನಾವು ಇದರ ಬಗ್ಗೆ ಕೂಡಲೇ ಆ್ಯಕ್ಷನ್ ಮಾಡಿ ನಾವು ಇಲ್ಲಿ ಕ್ರಾಸ್ ಡ್ರೈನೇಜ್ ಮಾಡಿ ಹೊರಗಡೆ ಅಪಾಯ ಮಟ್ಟದಲ್ಲಿ ಭಾಗಮಂಡಲ ತ್ರಿವೇಣಿ ಸಂಗಮ ಭಂಗಡೇಶ್ವರ ದೇವಾಲಯದ ಆವರಣಕ್ಕೆ ಪ್ರವಾಹ ಇನ್ನು ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ನಾಪೋಕ್ಲು ಟು ಭಾಗಮಂಡಲ ಭಾಗಮಂಡಲ ಟು ಮಡಿಕೇರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ನಾಪೊಕ್ಲು ಟು ಭಾಗಮಂಡಲ ರಸ್ತೆಯ ಮೇಲೆ ನಾಲ್ಕು ಅಡಿ ನೀರು ನಿಂತಿದ್ರೆ ಭಾಗಮಂಗಲ ಟು ಮಡಿಕೇರಿ ರಸ್ತೆಯಲ್ಲಿ ಎರಡು ಅಡಿ ನೀರು ನಿಂತಿದೆ ಭಂಗಡೇಶ್ವರ ದೇವಾಲಯದ ಮುಂಭಾಗದವರೆಗೂ ನೀರು ಬಂದು ನಿಂತಿದೆ ಜಿಲ್ಲೆಯಲ್ಲಿ ಮಳೆಯ ಜೊತೆಯಲ್ಲಿ ಸಣ್ಣ ಪ್ರಮಾಣದ ಗುಡ್ಡಗಳು ಕೂಡ ಕುಸಿತವಾಗ್ತಾ ಇರೋದು ಜನತೆಯನ್ನ ಆತಂಕಕ್ಕೊಳಗಾಗುವಂತೆ ಮಾಡಿದೆ ಜಿಲ್ಲಾಡಳಿತ ಮಾತ್ರ ಜನತೆ ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಅನ್ನುವ ಅಭಯವನ್ನ ನೀಡ್ತಾ ಇದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ